ಕೇಳಿದ್ರೆ ಒಂದ್ ನಿಮಿಷ ಆಯ್ತು, ಬೇರೆ ಏನೋ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು, ತಾವು ಹೇಳಿದ್ರಿ ಕೇಳ್ರಿ ಅಂತ. ಈಗ ಬಹುಶಃ ನಮ್ಮ ಆಡಳಿತ ಪಕ್ಷದ ಸ್ನೇಹಿತರು ಪಾಪ ಮುಖ್ಯಮಂತ್ರಿಗಳು ಎಲ್ಲ ಕೇಳ್ತಾ ಇದಾರೆ, ಅವರು ನನ್ನ ಫ್ಯಾಕ್ಟ್ಸ್ ಅನ್ನ ಯಾವ್ದನ್ನು ಅವ್ರು ರಿಪೋರ್ಟ್ ಮಾಡಿ. ಈಗ ನಾನು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಆಡಳಿತ ಪಕ್ಷದನ್ನ ಹೊಗಳೋದಕ್ಕೆ ಇಲ್ಲಿ ಬಂದಿದ್ದೀನಾ ನಾನು? ಸ್ನೇಹಿತರಿಗೆ ನಮ್ಮ ಗುರುಗಳಿಗೆ ಹೇಳ್ತಾ ಇದ್ದೀನಿ, ಗುರುಗಳಲ್ಲಿ ಸೀರಿಯಸ್ ತಗೊಂಡ್ಬೇಡಿ, ಲೈಟ್ ಆಗಿ ಹೇಳ್ತಾ ಇದ್ದಾರೆ ಅಧ್ಯಕ್ಷರೇ. ಬಂಡೆಪ್ಪ ಅವ್ರ ನಾನು ಅಧ್ಯಯನ ಮಾಡಿದ್ದೀನಿ, ಭಗವದ್ಗೀತೆ ಓದೋದೇ ಇಲ್ಲ ನಮ್ ಸರ್ಕಾರ ಮಾತ್ರ ಹೇಳ್ತಾರೆ ಅಷ್ಟೇ, ಅವ್ರು ಮಾಡಿದ್ರು ಹೇಳೋದೇ ಇಲ್ಲ. ಓಕೆ ಓಕೆ, ಭಗವದ್ಗೀತೆಯಲ್ಲಿ ಅಶೋಕ ಏನ್ ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ಕರ್ಮಣ್ಯ ವಾದಿಕಾರಷ್ಟೇ ಮಾ ಫಲೇ ಕದಾಚನ ಅಂತ ಹೇಳ್ತಾನೆ. ಅಂದ್ರೆ ಕೃಷ್ಣ ಯಾರ್ಯಾರ್ದು ಏನೇನ್ ಕರ್ತವ್ಯ ಇದೆ ಅವ್ರವ್ರ ಅವ್ರ ಕರ್ತವ್ಯ ಮಾಡ್ಬೇಕು ಅಂತ. ನಾನು ವಿರೋಧ ಪಕ್ಷದಲ್ಲಿದ್ದು ನಿಮ್ಮನ್ನ ಹೊಗಳೋದು ನನ್ ಕೆಲ್ಸ ಅಲ್ಲ, ಅಂಕುಡೊಂಕುಗಳನ್ನ ಹೇಳೋದು ನನ್ ಕೆಲ್ಸ. ನಿಮ್ಗೇನಾಗಿದೆ ರಾಮಕೃಷ್ಣ ಬಗ್ಗೆ ರಾಜಕಾರಣದ ಹಿನ್ನೆಲೆಯಿಂದಾನೇ ಮಾತಾಡ್ತಾ ಇದ್ದಾರೆ. ಕೃಷ್ಣ ಅವರು ಸರ್ ಒಂದೇ ನಿಮಿಷ, ಕೃಷ್ಣ ಅವರು ಬಹಳಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಎರಡನೇ ಮಾತಿಲ್ಲ, ಅದನ್ನ ಸಿಲೆಕ್ಟಿವ್ ಆಗಿ ಏನು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ, ಅದು ಅವರ ವ್ಯಕ್ತಿತ್ವಕ್ಕೆ ಸರಿಯಲ್ಲ. ನಾನು ಹೇಳ್ತೇನೆ ಕೇಳಿ, ಐ ನೋ ಈಸ್ ನಾಲೆಡ್ಜ್. ಅದನ್ನು ಹೆಂಗೆ ವಾಸ್ತವಾಂಶವನ್ನು ಹೆಂಗೆ ತಿರುಚಬೇಕನ್ನುವಂಥ ಕಲೆ ಅವ್ರು ಕಲ್ತುಬಿಟ್ಟಿದ್ದಾರೆ. ಆಮೇಲೆ ನಾವು ಈ ಕಡೆ ಹೊಗಳಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಹೇಳ್ತೇನೆ ಕೇಳಿ, ಒಂದು ನಿಮಿಷ ಕೃಷ್ಣ ಅವರೇ ನೀವು ಹೊಗಳಿ ಅಂತ ನಾವು ಎಕ್ಸ್ಪೆಕ್ಟೇ ಮಾಡೋದಿಲ್ಲ. ನೀವು ಹೊಗಳಿ ಅಂತ ಎಕ್ಸ್ಪೆಕ್ಟೇ ಮಾಡೋದಿಲ್ಲ. ನೀವು ಟೀಕೆ ಮಾಡಿದಷ್ಟು ನಮಗೆ ಒಳ್ಳೇದು, ನೀವು ಟೀಕೆ ಮಾಡಿದಷ್ಟು ಸತ್ಯಾಂಶವನ್ನು ಜನರಿಗೆ ಹೇಳೋಕ್ಕೆ ನನಗೂ ಅವಕಾಶ ಸಿಗ್ತದೆ. ಹಲವಾರು ವಿಚಾರಗಳು ತಾವೇನು ಹೇಳಿದಿರಿ, ನಾವು ಸತ್ಯ ಹೇಳೋದಕ್ಕೆ ಅವಕಾಶ ಸಿಗ್ತದೆ. ಎರಡು ಥರದ ವ್ಯಕ್ತಿತ್ವಗಳಿದ್ದಾವೆ ನೀವು ಭಗವದ್ಗೀತೆ ಕೋಟ್ ಮಾಡಿದ್ದಕ್ಕೆ, ಒಂದು ಅರ್ಜುನ, ಇನ್ನೊಂದು ಕರ್ಣ. ಅರ್ಜುನ ಒಂದು ನಿಮಿಷ, ಅರ್ಜುನನ ಸ್ವಭಾವ ಏನು ಅಂತಂದರೆ ಹೊಗಳಿಕೆ ಬೇಕು ಅವನಿಗೆ. ನೀನು ವೀರ ಶೂರ, ನೀ ಇಟ್ಟ ಬಾಣ ಗುರಿ ತಪ್ಪೋದಿಲ್ಲ ಅಂತಂದು ಅವನು ಹೊಗಳಿ ಮೈದುಂಬಿಸಿದ್ರೆ ಆವಾಗ ಬಾಣ ಹೊಡಿತಾನೆ. ಇನ್ನೊಬ್ಬ ಕರ್ಣ, ನಿನ್ನ ಕೈಲಿ ಆಗೋದಿಲ್ಲ, ಗುರಿನೇ ಇಲ್ಲ, ನಿನಗೆ ಹೊಡೆಯೋಕ್ಕಾಗಲ್ಲ ಅಂತಂದಾಗ ಅವನು ಹೊಡಿತಾನೆ. ನಾವು ಅದಕ್ಕೆ ಸೇರಿದವರು. ನೀವು ಟೀಕೆನೇ ಅಸ್ತ್ರ ಮಾಡ್ಕೊಳ್ತೀವಿ, ನಿಮ್ಮ ಟೀಕೆನೇ ಅಸ್ತ್ರ ಮಾಡ್ಕೊಳ್ತೀವಿ, ನಿಮ್ಮ ಟೀಕೆನೇ ಮೆಟ್ಲನ್ನು ಮಾಡ್ಕೊಂಡು ಎಸ್ ಎಸ್ಎನ್ ಕಾಣ್ತೀವಿ ನಾವು. ಓಕೆ ಅಧ್ಯಕ್ಷರೇ, ಈಗ ಬೇಡ್ರಿ, ನೀವು ಈಗ ಬಂಡೆಪ್ಪ ಅವ್ರು ಕರೆದಿದ್ದೀನಿ ಅಧ್ಯಕ್ಷರೇ. ಒಂದೇ ಒಂದು ಪಾಯಿಂಟ್,